ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಮೈಸೂರಿನ ಕಥೆಗಳಿಗೆ ಸ್ವಾಗತ, ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರ ಅಂತ ಭಾವಿಸಿದ್ದೀನಿ. ಆದರೆ ಇದು ಲೈಫಲ್ಲಿ ಸ್ವಲ್ಪ ಆತಂಕ ಪಡಬೇಕಾದಂಥ ದಿನ ಇವತ್ತು. ನಾನು ನಿಮ್ಮನ್ನು ಐತಿಹಾಸಿಕವಾದಂಥ ಕುಣಿಗಲ್ ಸ್ಟಡ್ ಫಾರ್ಮ್ ಕರ್ಕೊಂಬಂದಿದ್ದೀನಿ. ನೀವು ನೋಡ್ತಾ ಇದ್ರೆ ನನ್ನ ಹಿಂದೆ ನಮ್ಮ ಪ್ರೀತಿಯ ಕುದುರೆಗಳು, ಪ್ರಪಂಚ ಪ್ರಖ್ಯಾತಿಯಾದಂಥ ಕುದುರೆಗಳು. ಭಾರತದ ಏಕಮೇವ ನಂಬರ್ ಒನ್ ಕುಣಿಗಲ್ ಸ್ಟಡ್ ಫಾರ್ಮಲ್ಲಿ ಇದ್ದೀನಿ. 421 ಎಕರೆಗಳ ಬೃಹತ್ ಆದಂಥ ಭಾರತದ ಏಕಮೇವ ಜೀವ ವೈವಿಧ್ಯಮಯವಾದಂಥ ಕುಣಿಗಲ್ ಸ್ಟಡ್ ಫಾರ್ಮ್ಗೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಇವತ್ತು ಇದು ಆತಂಕದಲ್ಲಿದೆ, ಇದನ್ನು ಟೌನ್ಶಿಪ್ ಮಾಡ್ತೀನಿ ಅಂತ ಘನ ಸರ್ಕಾರದವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಅಂತ ಸುದ್ದಿ ಎಲ್ಲ ಪೇಪರ್ಗಳಲ್ಲೂ ಬಂದಿದೆ. ನೀವು ನೋಡ್ತಾ ಇದ್ದೀರಾ, ಇದು ಟೌನ್ಶಿಪ್ ಆಗಬಾರ್ದು. ಐತಿಹಾಸಿಕವಾಗಿ, ಇಕಾಲಜಿಯಾಗಿ, ನೈಸರ್ಗಿಕವಾಗಿ ನೋಡ್ರಿ, ಪರಿಸರ ಇದ್ದರೆ ಇತಿಹಾಸ, ಇತಿಹಾಸ ಇದ್ದರೆ ಪರಿಸರ, ಎರಡು ಒಂದಕ್ಕೊಂದು ಜಂಟಿ, ಒಂದು ಬಿಟ್ಟು ಒಂದಿಲ್ಲ. ಈ ಪರಿಸರ ಉಳಿದ್ರೆ ಈ ಕುಣಿಗಲ್ಲಿನ ಇತಿಹಾಸ ಉಳಿಯುತ್ತೆ. ಇದರ ಎದುರುಗಡೆ ಮೂಡಲ್ ಕುಣಿಗಲ್ ಕೆರೆ, ಜಗತ್ ಪ್ರಸಿದ್ಧವಾದಂಥ ಕುಣಿಗಲ್ ಕೆರೆ ಇದ್ರೆ ಮುಂದೆ ಇದೆ. ಅದರ ಎದುರುಗಡೆ ಜಗತ್ ಪ್ರಸಿದ್ಧವಾದಂಥ ಕುಣಿಗಲ್ ಸ್ಟಡ್ ಫಾರ್ಮು ಇದೆ, ಇದು ಉಳ್ಕೋಬೇಕು. ಗಂಗರು, ಕರ್ನಾಟಕದ ಆದಿಗಂಗರು, ನಮ್ಮ ದಕ್ಷಿಣ ಕರ್ನಾಟಕದ ವೀರರಾದಂಥ ಆದಿಗಂಗರು ತಮ್ಮ ಕುದುರೆಯನ್ನು ವಿಶ್ರಾಂತಿ ಬಳಸ್ಕೊಳ್ತಾ ಇದ್ದಂಥ ಸ್ಥಳ ಈ ಕುಣಿಗಲ್ಲಿನ ಸ್ಟಡ್ ಫಾರ್ಮ್. ಅದಾದ ಮೇಲೆ ಅಲ್ಲಿಂದ ಬಂದಂಥದ್ದು ನಮ್ಮ ಹೆಮ್ಮೆಯ ಚಿಕ್ಕದೇವರಾಜ ಒಡೆಯರು 1690 ಅಜಮಾಸ್ನಲ್ಲಿ ಇದಕ್ಕೊಂದು ರೂಪವನ್ನು ಕೊಟ್ಟಂಥ ಪುಣ್ಯಾತ್ಮ ಮೈಸೂರು ಮಹಾರಾಜರಾದ ಚಿಕ್ಕದೇವರಾಜ ಒಡೆಯರು ಮೊತ್ತ ಮೊದಲ ಕುದುರೆ ಲಾಯವನ್ನು ಇಲ್ಲಿ ತರ್ತಾರೆ. ದಕ್ಷಿಣ ಭಾರತದ ಮೊತ್ತ ಮೊದಲ ಕುದುರೆ ಲಾಯ ಇದು ಕುಣಿಗಲ್ ಸ್ಟಡ್ ಫಾರ್ಮು. ಸಾಮಾನ್ಯದ್ದಲ್ಲ, ಏನೋ ಹಾದಿಬಿದ್ದಿಲ್ಲಿರೋ ಸರ್ಕಾರಿ ಜಮೀನಲ್ಲ ಇದು. ದಕ್ಷಿಣ ಭಾರತದ ಮೊತ್ತ ಮೊದಲ ಕುದುರೆ ಫಾರ್ಮು. ಇವತ್ತು 400 ಹಿಂದೆ ಜನ್ಮ ತಾಳದಂಥ ಕುದುರೆ ಫಾರ್ಮ್ ಇದು. ಅದಾದಮೇಲೆ ಬಂದಂಥ ಹೈದರಾಲಿಯರು, ಟಿಪ್ಪು ಸುಲ್ತಾನರು ಇದನ್ನು ಗಗನಕ್ಕೇರಿಸ್ತಾರೆ, ಇದರ ಖ್ಯಾತಿಯನ್ನು ಗಗನಕ್ಕೇರಿಸ್ತಾರೆ. ಭಾರತದ ಉದ್ದಗಲಕ್ಕೂ ಕುಣಿಗಲ್ ಸ್ಟಡ್ ಫಾರ್ಮಿನ ಖ್ಯಾತಿ ಹಬ್ಬುತ್ತೆ, ಇದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. 1800 ಆದಮೇಲೆ ಇಲ್ಲಿ ಬಂದಂಥ 3ನೇ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಇದು ರಿಮೌಂಟ್ ಡಿಪೋ ಅಂತಾಗುತ್ತೆ. ಇಟ್ ಈಸ್ ರಿಮೌಂಟ್ ಡಿಪೋ. ಬ್ರಿಟಿಷರ ಕಾಲದಲ್ಲಿ 150 ಇದು ರಿಮೌಂಟ್ ಡಿಪೋ ಆಗುತ್ತೆ. ಅವರ ಕುದುರೆಗಳಿಗೆ ಇದು ರಿಮೌಂಟ್ ಡಿಪೋ ಆಗುತ್ತೆ. ಅದು 1947 ಬಂದು ಈಗ ಇದು ಪ್ರಪಂಚ ಪ್ರಖ್ಯಾತಿಯಾದಂಥ ರೇಸ್ ಬ್ರೀಡ್ಗಳು ಇಲ್ಲಿ ಜನ್ಮ ತಾಳ್ತವೆ. ಇಲ್ಲಿ ಅಕಸ್ಮಾತ್ ಒಂದೊಮ್ಮೆ ನೀವೇನಾರ ದಾರಿ ತಪ್ಪಿ ಕುಣಿಗಲ್ಲಿಗೆ ಬಂದು ಈ ಸ್ಟಡ್ ಫಾರ್ಮ್ ಬರೋಕ್ಕೆ ಬಂದುಬಿಟ್ರೆ ಕಳೆದೋಗ್ಬಿಡ್ತೀರಾ. ಯುರೋಪಿಯನ್ ಲೆವೆಲಲ್ಲಿದೆ. ಇದೇನಾದರೂ ಲಂಡನ್ನಲ್ಲೋ ಬ್ರಿಸ್ಬೇನಲ್ಲೋ ಇದ್ದಿದ್ರೆ ನೀವು $10 ಟಿಕೆಟ್ ಕೊಟ್ಬಿಟ್ಟು ಹೋಗಿ ನೋಡ್ತಾ ಇದ್ರಿ. ಇಲ್ಲಿ ಫ್ರೀ ಆಗಿದೆಯಲ್ಲ, ಇದನ್ನು ಟೌನ್ಶಿಪ್ ಮಾಡಿಬಿಡ್ಬೇಕು ನೀವು ಅಲ್ವಾ? ಎಂಥ ದುರಂತ, ದುರಂತ. ಬೇರೆ ದೇಶದಲ್ಲಿ ಇದಕ್ಕೆ $10 $20 ಫೀಸ್ ಕೊಟ್ಟು ಹೋಗೋ ನೀವು ಇಲ್ಲಿ ಬಂದು ಇದನ್ನೆಲ್ಲ ಸೌರ್ಬಿಟ್ಟು ಕ್ಲೀನಾಗಿ ಎಲ್ಲ ಅಪಾರ್ಟ್ಮೆಂಟ್ ಕಟ್ಬಿಟ್ಟು ಆಮೇಲೆ ಕುಣಿಗಲ್ಲಿರೋ ಜನನ ಅಪಾರ್ಟ್ಮೆಂಟಲ್ಲಿ ಕೆಲಸಕ್ಕೆ ಸೇರಿಸೋದು ನಿಮ್ಮ ಉದ್ದೇಶ. ದಯವಿಟ್ಟು ಬೇಡ, ಯಾರಿಗೂ ಇದು ಒಪ್ಪಿಗೆ ಇಲ್ಲ, ಯಾರಿಗೂ ಒಪ್ಪಿಗೆ ಇಲ್ಲ. ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು 1865 ಕಟ್ಟಿದಂಥ ಅದ್ಭುತವಾದಂಥ ಕುದುರೆ ಲಾಯ. ಒಂದೊಂದು ಕಲ್ಲು ಒಂದು ಹೆಂಚು ಸಹ ಹೊಡೆದಿಲ್ಲ. ನಮ್ಮವ್ರ ಗಾರೆ ಕೆಲಸಕ್ಕೆ ನನ್ನ ಹ್ಯಾಟ್ಸ್ ಆಫ್. ಹೆಂಗಿದೆ ಅದ್ಭುತವಾಗಿ ನೀವು ತೋರಿಸ್ತಾ ಇದ್ರಲ್ಲ, 100 ಕುದುರೆಗಳು ಒಂದೇ ಸರಿ ವಾಸ ಮಾಡ್ಬೋದಾದಂಥ ಬೃಹತ್ ಕುದುರೆ ಸಮುಚ್ಚಯ ಲಾಯ ಅನ್ನಕ್ಕೆ ನನಗೆ ಮನಸ್ಸು ಬರೋಲ್ಲ. ನಾವೇ ಮಲ್ಕೋಬೋದು, ಅಷ್ಟು ನೀಟಾಗಿದೆ. ಬನ್ನಿ, ಇವತ್ತು ನನ್ನ ಜೊತೆ ನನ್ನ ಆತ್ಮೀಯ ಸಹೋದರರಾದಂಥ ನಂದಿನಿ ರೇಡಿಯೋ ಹರೀಶ್ ಇದ್ದಾರೆ. ಎಲ್ಲರೂ ಹರೀಶ್ ಒಂದು ಹಾಯ್ ಅಂತ ಹೇಳಬೇಕೀಗ. ನೀವು ಹರೀಶ್ ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತಾರೆ, 1,000,000 ಜನ ನೋಡ್ತಾರೆ ಇದನ್ನ. ಅವರಲ್ಲೂ ಹೋಗಿ ನೋಡಿ ನೀವು. ಭಾಳ ಸಾಮಾಜಿಕ ಕಾಳಜಿ ಉಳ್ಳ ಹರೀಶು ನಮ್ಮೆಲ್ಲರ ನಡುವಿನ ಆಶಾ ಕಿರಣ. ಬನ್ನಿ ಇಲ್ಲಿ. ತುಂಬ ಹೃದಯದ ಶರಣು ಶರಣಾರ್ಥಿ ಸರ್. ತೋರಿಸಿ ಹರೀಶ್, ಇಲ್ಲಿ ತೋರಿಸಿ. ಇಲ್ಲಿ 1865 ಕಟ್ಟಿದಂಥ ಸ್ಟ್ಯಾಲನ್ಗಳು ಅಂದರೆ ಗಂಡು ಕುದುರೆಗಳನ್ನು ಇರೋವಂಥ ಜಾಗ ಕಂಡ್ರಿ ಇದು. ಒಂಚೂರು ಜಾಗ ಕೊಟ್ಬಿಟ್ರೆ ಮಲ್ಕೋಬೋದು ಕೊಂಡ್ರಿ. ಎಷ್ಟು ಚೆನ್ನಾಗಿ ಇಟ್ಕೊಂಡವ್ರು ನೋಡ್ರಿ. ಒಂದೇ ಒಂದು ಸೊಳ್ಳೆ, ಒಂದು ನೊಣ, ಒಂಚೂರು ಕೀಟ, ಕ್ರಿಮಿ ಕೀಟ. ಬನ್ನಿ ಇಲ್ಲಿ. ತೋರಿಸಿ. ತೇಗದ ಮರದಿಂದ ಮಾಡಿದಂತ ಹೆಂಚು ಹಾಕಿರೋದು ಅವತ್ತೇ, ಅವತ್ತಿನ ಹೆಂಚು ಇದು. ಮೈಂಡ್ ಇಟ್, ಅವತ್ತು 1865 ಹಾಕಿರೋಂಥ ಹೆಂಚು ನೋಡ್ರಿ. ಕುದುರೆಗಳು ಹೆಂಗ್ ಮಾಡಿದಾರೆ ನೋಡ್ರಿ. ನಾವು ಚಪ್ಪಲಿ ಬಿಟ್ಬಿಟ್ಟು ಹಾಕೋಬೇಕಂತೆ. ಹಾಸ್ಕೆ ಕೆಳಗಡೆ ಹಾಸ್ಕೆ ಇದೆ, ಇದು ಕೆಳಗಡೆ, ಇದ್ರ ಕೆಳಗಡೆ ಹಾಸಿಗೆ ಇದೆ. ಕುದುರೆಗಳು ಮಲ್ಕೊಂಡಾಗ ಅವಕ್ಕೆ ಮಂಡಿ ಗಿಂಡಿ ಇವೆಲ್ಲ ತರ್ಚಬಾರ್ದು ಅಂತ. ಮಕ್ಕಳು ಮಕ್ಕಳು ನೋಡ್ಕೊಂಡು ನೋಡ್ಕೋತಾವ್ರೆ. ಇಲ್ಲಿ ಒಬ್ಬೊಬ್ರು ಸಿಬ್ಬಂದಿ ತಮ್ಮ ಮಕ್ಕಳು ಬಿಟ್ಬಿಟ್ಟವ್ರೆ, ಕುದುರೆನ ಅಷ್ಟು ಚೆನ್ನಾಗಿ ನೋಡ್ಕೋತಾವ್ರೆ. ಇಲ್ಲಿ ಜಗದ್ವಿಖ್ಯಾತವಾದಂಥ ಕುದುರೆಗಳು ಈ ಕುಣಿಗಲ್ ಸ್ಟಡ್ ಫಾರ್ಮಿನಲ್ಲಿ ಜನಿಸ್ತಾ ಇವೆ. ನಮಗೆ ಗೊತ್ತಿಲ್ಲ, ಕುಣಿಗಲ್ಗೆ ಬಂದು ಮುಂದಕೊಂಡಾಯ್ತೀವಿ. ತುಮಕೂರಿಗೆ ಹೋಗಬೇಡಿ, ಕುಣಿಗಲ್ ಮೇಲೆ ಒಂದಿಷ್ಟು ಅಭಿಮಾನ ಬೆಳೆಸ್ಕೊಳ್ಳಿ. ಈ ಕುದುರೆ ಫಾರಂ ಮೇಲೆ ಒಂದಿಷ್ಟು ಅಭಿಮಾನ ಬೆಳೆಸ್ಕೊಳ್ಳಿ. ರಾಜ ಮಹಾರಾಜರು ಗಂಗರ ಕಾಲದಿಂದ ಇದನ್ನ ನಾವು ಈ ಕುದುರೆ ಲಾಯವಾಗಿ ಇಟ್ಕೊಂಬಂದಿದ್ದೀವಿ. ಹಂಗೆ ಇಟ್ಕೊಳ್ಳೋಣ, ನಾವು ಪ್ರವಾಸಿ ಮಂದಿರ ಮಾಡೋಣ, ಇನ್ನೊಂದು ಮಾಡೋಣ, ಪ್ರವಾಸೋದ್ಯಮ ಮಾಡೋಣ, ಏನ್ ಬೇಕಾದ್ರೂ ಮಾಡೋಣ. ಇಲ್ಲಿ ಮಾತ್ರ ಗಾರೆ ಕೆಲಸ ಬೇಡ.
ದಯವಿಟ್ಟು ಬೇಡ. ನನ್ನ ಸವಿನಯ ಪ್ರಾರ್ಥನೆ, ಇನ್ನೊಂದು ವಿಡಿಯೋ ನನ್ನ ಸೋದರ ಬ್ರಿಜೇಶ್ ಜೊತೆ ಕರ್ಕೊಂಬಂದಿರು, ಪೂರ್ತಿ ಡೀಟೇಲ್ ನಿಮ್ಗೆ ತೋರಿಸ್ಕೊಡ್ತೀನಿ. ಇವತ್ತು ನನ್ನ ಮನಸ್ಸು ತಡೀಲಿಲ್ಲ ಇವತ್ತು, ಅದಕ್ಕೆ ಇದು ವಿಡಿಯೋ ಮಾಡಿದ್ದೀನಿ. ಎಲ್ಲ ನಿಮ್ಮ ಮನೆ ದೇವ್ರು ಪ್ರಾರ್ಥನೆ ಮಾಡಿ ಈ ಹೋರಾಟದಲ್ಲಿ ಭಾಗವಹಿಸಿ. ಈ ಕುದುರೆ ಸ್ಟಡ್ ಫಾರ್ಮ್, ಕುಣಿಗಲ್ ಸ್ಟಡ್ ಫಾರ್ಮ್, ಕುಣಿಗಲ್ ಸ್ಟಡ್ ಫಾರ್ಮ್ ಆಗೇ ಉಳ್ಕೊಳ್ಳಿ ನಮ್ಮ ಕೊನೆ ಉಸಿರಿರೋವರೆಗೂ. ಎಲ್ರಿಗೂ ಧನ್ಯವಾದ.